ನೋಡ್ಕೊಳ್ಳಿ ನೆಕ್ಸ್ಟ್ ಇರೋದು ಅನ್ನು ಯೂಲರ್ಸ್ ಕ್ರಿಪ್ಲಿಂಗ್ ಲೋಡ್ ಫಾರ್ ಕಾಲಮ್ ವೆನ್ ಒನ್ ಎಂಡ್ ಆಫ್ ದ ಕಾಲಮ್ ಇಸ್ ಫಿಕ್ಸ್ಡ್ ಅಂಡ್ ಅದರ್ ಎಂಡ್ ಇಸ್ ಫ್ರೀ ಈಗ ನೋಡಿ ಯಾವ ಥರ ಮಾಡಬೇಕು ಅಂತ ಫಿಗರ್ ಶೋಸ್ ಎ ಕಾಲಮ್ ಎ ಬಿ ಎ ಬಿ ಕಾಲಮ್ ನೋಡಿ ಆಫ್ ಲೆಂತ್ ಎಲ್ ಫಿಕ್ಸ್ಡ್ ಅಟ್ ಎಂಡ್ ಎಲ್ಲಿ ಫಿಕ್ಸ್ ಆಗಿದೆ ಆ್ಯಂಡ್ ಫ್ರೀ ಅಟ್ ದ ಎಂಡ್ ಬಿ ಎಂಡ್ ಬಿಲಿ ಫ್ರೀ ಆಗಿದೆ ಕ್ಯಾರಿಂಗ್ ಎ ಕ್ರಿಟಿಕಲ್ ಲೋಡ್ ಪಿ ಅರ್ಥ ಆಗ್ತಿದೆಯಾ ಈ ಕ್ರಿಟಿಕಲ್ ಲೋಡ್ ಪಿ ಆಗಿದೆ ಡ್ಯೂ ಟು ಕ್ರಿಟಿಕಲ್ ಲೋಡ್ ಇದು ಡಿಫ್ಲೆಕ್ಟ್ ಆಗಿರೋದು ಇದು ಮ್ಯಾಕ್ಸಿಮಮ್ ಡಿಫ್ಲೆಕ್ಷನ್ ಎ ಆಗಿರೋದು ಈಗ ನೋಡಿ ಅಂಡರ್ ದ ಆಕ್ಷನ್ ಆಫ್ ದಿಸ್ ಲೋಡ್ ಲೆಟ್ ದ ಮ್ಯಾಕ್ಸಿಮಮ್ ಡಿಫ್ಲೆಕ್ಷನ್ ಅಟ್ ದ ಎಂಡ್ ಬಿ ಬಿ ಎ ಕನ್ಸಿಡರ್ ಎ ಸೆಕ್ಷನ್ ಇಲ್ಲಿ ಎಕ್ಸ್ ಎಕ್ಸ್ ಸೆಕ್ಷನ್ನ ಕನ್ಸಿಡರ್ ಮಾಡಿ ಆ ಸೆಕ್ಷನ್ ಬಂದು ಎಕ್ಸ್ ಡಿಸ್ಟೆನ್ಸಲ್ಲಿದೆ ಎ ಇಂದ ಅಂತ ಅಂದ್ಕೊಳ್ಳಿ ಫ್ರಮ್ ಎ ಲೆಟ್ ಪಿ ಇಸ್ ಈಕ್ವಲ್ ಟು ಕ್ರಿಟಿಕಲ್ ಲೋಡ್ ಅಂತ ಕಾಲಮ್ ವೈ ಅಂದರೆ ಡಿಫ್ಲೆಕ್ಷನ್ ಆಫ್ ದ ಕಾಲಮ್ ಅಟ್ ಎಕ್ಸ್ ಎಕ್ಸ್ ಎ ಅಂದರೆ ಮ್ಯಾಕ್ಸಿಮಮ್ ರಿಫ್ಲೆಕ್ಷನ್ ಅಟ್ ದ ಫ್ರೀ ಎಂಡ್ ಬಿ ಬರ್ದ್ಬಿಟ್ಟು ಇಷ್ಟು ಬೆಂಡಿಂಗ್ ಮೂಮೆಂಟ್ ಅಟ್ ಎಕ್ಸ್ ಎಕ್ಸ್ ಇಲ್ಲಿ ಬಂದು ನೋಡಿ ಈ ಪಾಯಿಂಟಲ್ಲಿ ನಿಮ್ಮ ಬೆಂಡಿಂಗ್ ಮೂಮೆಂಟ್ ಫೈಂಡ್ ಮಾಡಬೇಕಂದ್ರೆ ಇಲ್ಲಿ ನೋಡಿ ನಾನು ಹೇಳಿದ್ದೀನಿ ಮೊದಲೇ ಈ ಸೆಂಟ್ರಲ್ ಲೈನ್ ಇದು ವರ್ಟಿಕಲ್ ಲೈನು ಇದರಲ್ಲಿ ಈ ಥರ ಕಾನ್ವೆಕ್ಸ್ ಶೇಪಲ್ಲಿ ಬಂದರೆ ಪಾಸಿಟಿವ್ ಬರುತ್ತೆ ಬೆಂಡಿಂಗ್ ಮೂಮೆಂಟು ಈ ಥರ ಬಂದರೆ ಕಾನ್ಕೇವ್ ಬಂದರೆ ನೆಗೆಟಿವ್ ಬರುತ್ತೆ ಗೊತ್ತಾಗ್ತಿದೆಯಾ ಲೋಡ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಲ್ಲಿ ನೋಡಿ ಲೋಡ್ ಪಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಂದು ಇಲ್ಲಿ ನೋಡಿ ಟೋಟಲ್ ಎಷ್ಟಿದೆ ಎ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸು ಎ ಮೈನಸ್ ವೈ ಇದೇನು ಬರೆಯೋಕ್ಕೆ ಹೋಗಬೇಡಿ ನಾವು ಕಾಯ್ಕೊಳ್ಳಿ ಎಮ್ ಇಸ್ ಈಕ್ವಲ್ ಟು ಪಿ ಇಂಟು ಎ ಮೈನಸ್ ವೈ ಲೋಡ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅರ್ಥ ಆಯ್ತಲ್ವಾ ಈಗೇನು ಮಾಡಬೇಕು ಇಲ್ಲಿ ಇದು ಗೊತ್ತಿರಬೇಕು ನಿಮಗೆ ತುಂಬ ಇಂಪಾರ್ಟೆಂಟ್ ಇದು ಇಲ್ಲಿ ಇ ಐ ಟಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಇಂಟು ಎ ಮೈನಸ್ ಪಿ ಇಂಟು ವೈ ಪಿ ವೈನ ಈ ಕಡೆ ತಗೋಬಿಡಿ ಇ ಐ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಪಿ ವೈ ಈ ಕಡೆ ಬಂದರೆ ಪ್ಲಸ್ ಪಿ ವೈ ಆಗುತ್ತೆ ಇಲ್ಲಿ ಪಿ ಏನ ಎ ಪಿ ಅಂತ ಏನಾದರೂ ಬರ್ಕೋಬೋದು ಇಲ್ಲಿ ಡಿವೈಡ್ ಬೈ ಇ ಐ ಮಾಡ್ಕೊಳ್ಳೋಣ ಈಗ ನೋಡಿ ಏನಾಗುತ್ತೆ ಇ ಐ ಕ್ಯಾನ್ಸಲ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಪಿ ಬೈ ಇ ಐ ಇಂಟು ವೈ ಇಸ್ ಈಕ್ವಲ್ ಟು ಎ ಪಿ ಬೈ ಎ ಈಗ ನೋಡಿ ಇದಕ್ಕೆ ಜನರಲ್ ಸೊಲ್ಯೂಷನ್ ಬಂದು ಇಲ್ಲಿ ನೋಡಿ ನಾನು ಹೇಳಿದ್ದೀನಿ ಇದು ಕೆ ಒನ್ನು ಇದು ಕೆ ಟು ಅಂದ್ಕೊಳ್ಳಿ ದ ಜನರಲ್ ಸೊಲ್ಯೂಷನ್ ಫಾರ್ ದ ಎಪು ಡಿಫರೆನ್ಷಿಯಲ್ ಈಕ್ವೇಷನ್ ಇಸ್ ಫಾರ್ ದಿಸ್ ಡಿಫರೆನ್ಷಿಯಲ್ ಈಕ್ವೇಷನ್ ಇಸ್ ಇದನ್ನ ಬರೆಯೋದೇ ಹೇಳ್ತೀನಿ ನೋಡಿ ವೈ ಈಸ್ ಈಕ್ವಲ್ ಟು ಸಿ ಒನ್ ರೂಟ್ ಆಫ್ ಕೆ ಒನ್ ಎಕ್ಸ್ ಅಂದರೆ ಸಿ ಒನ್ ಕಾಸ್ ರೂಟ್ ಆಫ್ ಪಿ ವೈ ಇ ಐ ಇಂಟು ಎಕ್ಸ್ ಪ್ಲಸ್ ಸಿ ಟು ಇಲ್ಲಿ ಸಿ ಒನ್ ಬೇಡ ಎ ಯೂಸ್ ಮಾಡಿ ಅಥವಾ ಸಿ ಒನ್ ಸಿ ಟೂನು ಯೂಸ್ ಮಾಡ್ಬೋದು ಏನೋ ಪ್ರಾಬ್ಲಮ್ ಇಲ್ಲ ಬಿ ಸೈನ್ ರೂಟ್ ಆಫ್ ಪಿ ಬೈ ಇ ಐ ಇಂಟು ಎಕ್ಸ್ ಪ್ಲಸ್ ನೋಡಿ ಕೆ ಟು ಬೈ ಕೆ ಒನ್ ಇಲ್ಲಿ ಮಾಡಿದಾಗ ಕೆ ಟು ಬೈ ಕೆ ಒನ್ನು ಪಿ ಬೈ ಇ ಐ ಪಿ ಬೈ ಇ ಐ ಕ್ಯಾನ್ಸಲ್ ಆಗುತ್ತೆ ಬರೀ ಎ ಉಳಿಯುತ್ತೆ ಪ್ಲಸ್ ಇ ಅರ್ಥಾಯ್ತಲ್ಲ ಇದು ಬಂದು ನಿಮ್ಮದು ಜನರಲ್ ಸೊಲ್ಯೂಷನ್ ಈಗ ನೆಕ್ಸ್ಟು ಸಿಂಗ್ಯುಲರ್ ಸೊಲ್ಯೂಷನ್ನ ಫೈಂಡ್ ಮಾಡಬೇಕು ಸಿಂಗ್ಯುಲರ್ ಸೊಲ್ಯೂಷನ್ ಏನು ಮಾಡಬೇಕು ಬೌಂಡ್ರಿ ಸಿಂಗ್ಯುಲರ್ ಸೊಲ್ಯೂಷನ್ ಫೈಂಡ್ ಮಾಡೋಕ್ಕೆ ಬೌಂಡ್ರಿ ಕಂಡೀಷನ್ಸ್ನ ಅಪ್ಲೈ ಮಾಡಬೇಕು ಬೌಂಡ್ರಿ ಕಂಡೀಷನ್ಸ್ ಬರ್ಕೊಳ್ಳೋಣ ಇಲ್ಲಿ ನೋಡಿ ನಾನು ಸ್ವಲ್ಪ ಹೇಳ್ಕೊಡ್ತೀನಿ ನೋಡಿ ಬೇಸಿಕ್ ಏನೇನು ಗೊತ್ತಿರಬೇಕು ಈ ಪ್ರಾಬ್ಲಮ್ ಮಾಡೋಕ್ಕೆ ಅಂತ ಫಸ್ಟ್ ಎಮ್ ಗೊತ್ತಿರಬೇಕು ಪಿ ಇಂಟು ಎ ಮೈನಸ್ ವೈ ಮೇನ್ ಇದು ನೆಕ್ಸ್ಟು ವೈಗೆ ಸಿ ಒನ್ ಜನರಲ್ ಸೊಲ್ಯೂಷನ್ ಗೊತ್ತಿರಬೇಕು ಸಿ ಒನ್ ರೂಟ್ ಆಫ್ ಕೆ ಒನ್ ಎಕ್ಸ್ ಪ್ಲಸ್ ಸಿ ಟು ಸೈನ್ ರೂಟ್ ಆಫ್ ಕೆ ಒನ್ ಎಕ್ಸ್ ಪ್ಲಸ್ ಇಲ್ಲಿ ಕೆ ಟು ಬೈ ಕೆ ಒನ್ ವೇರ್ ಕೆ ಒನ್ ಅಂದರೆ
पी वही है के टू अंदर ये पी वै पी ए ये पी वै ए अर्थ आयतलवा नेक्स्ट इतु मेन एम गोत्तिद्रे अंतारे नीवु माडकागुत्ते एम बदलु ई डी स्क्वेर वै बै डी एक्स स्क्वेर स्टैंडर्ड इतु जनरल सोल्यूशन इल्लि नोडि सी वन कास रूट आफ पी वन बै ई ऐ एक्स बरुत्ते सी टू रूट आफ पी ए पी बै ई ऐ एक्स बरुत्ते के टू बै के वन अंदरे इतु इतु माडिद्रे ई ऐ बरुत्ते वै इज ईक्वल टू वै सी प्लस वै पी आता नेक्स्ट बंतु बौंड्री कंडीशन्स इल्लि नोडि बौंड्री कंडीशन्स एनेनु बेकु हेळ्तीनि निमगे when x 0 y 0 next when x 0 dy by dx is 0 fixed idre ithar slope 0 aakobeku last final when x is equal to l sorry idu length l idu when x is equal to l y bandu a ee more condition na neevu apply maadbeku nodi yav tara apply maadu first ill nodi boundary condition bariyak munche dy by dx barko kodana iga y ge differentiation nu dy by dx ee cos ge minus sign barutte adike minus first aache barkoli minus a माइनस साइन ए एक्स इंटू ए इतना आचे तक रूट आफ पी बै ई का बदलू साइन हाकि अस्टे प्लस बी इंटू रूट आफ पी बै ई साइन एनु कास इक्वेशन टू अंदी इनिशियल कंडीशन अप्ले फर्स्ट कंडीशन अथवा बाउंड्री कंडीशन ना साम कंटिन्यू हेकोड़े सब्सक्राइब शेयर निम्म फ्रेंड्स हत्र नहीं जास्ति शेयर नान मत मे इंट्रेस्ट हो दयविट्टु शेयर नोडि बाउंड्री कंडीशन्स अप्लाई माडोण फस्ट कंडीशन वेन एक्स इज जीरो वै इज जीरो इन इक्वेशन वन अप्लाई माडि एक्स वै जीरो हाकि ए इंटू कॉस इले एक्स जीरो हाकद्रे कॉस जीरो आगते प्लस बी साइन जीरो प्लस ए इल्ल नोडि जीरो इज इक्वल टू ए कॉस जीरो अंदर ए इंटू वन प्लस साइन जीरो अंदर जीरो प्लस ए जीरो इज इक्वल टू के प्लस ए नम बेकागिरोदु ए प्लस ए इज इक्वल टू जीरो ए इज इक्वल टू माइनस ए कैपिटल ए ना फाइंड माड्कोळ्ळि नेक्स्ट बाउंड्री कंडीशन ऐन वेन एक्स इज जीरो स्लोप आलो जीरो दट इज डी वाई बै डी एक्स इज जीरो नोट एक्स जीरो आता डी वाई बै डी एक्स जीरो आगते अरे डी वाई बै डी एक्स इन इक्वेशन टू अप्लाई माँ डी वाई बै डी एक्स इज जीरो एक्स जीरो आता माइनस ए रूट आफ पी बै ई इंटू साइन जीरो प्लस बी रूट आफ पी बै ई इंटू का जीरो इनोड़ी जीरो इज इक्वल टू इत कंप्लीट जीरो आगते या साइन जीरो इज जीरो प्लस बी इंटू का जीरो इज वन बी रूट आफ पी बै ई बरते देयरफॉर बी इज इक्वल टू जीरो मत बी ना इक्वेशन वन सेपरेट माडबेकु इक्वेशन वन बिकम्स इक्वेशन वन बिकम्स वाई इज इक्वल टू ए अंदर माइनस ए कॉस
root of p by ei into x plus b andre 0 plus a. Next condition. The equation 3 hakodana. Last condition, you know, when x is l, y is equal to a. ಯಾವಡಿ ವೈ ಜಾಗದಲ್ಲಿ ಎ ಹಾಕ್ಕೊಳ್ಳಿ, ಮೈನಸ್ ಎ ಕಾಸ್ ಆಫ್ ರೂಟ್ ಆಫ್ ಪಿ ಬೈ ಇ ಐ ಇಂಟು ಎಲ್ ಪ್ಲಸ್ ಎ. ನಮ್ಮ ನಿಮಗೆ ಬೇಕಾಗಿರೋದು ಏನು, ಇದು ಪ್ಲಸ್ ಇ, ಇಲ್ಲಿ ಬಂದರೆ ಎ ಮೈನಸ್ ಎ ಆಗುತ್ತೆ, ಇದು ಮೈನಸ್ ಎ ಕಾಸ್ ಆಫ್ ರೂಟ್ ಆಫ್ ಪಿ ಬೈ ಎ ಇಂಟು ಎಲ್. ನೋಡಿ ಪ್ಲಸ್ ಎ ಈ ಕಡೆ ಬಂದರೆ ಮೈನಸ್ ಎ, ಜೀರೋ ಆಗುತ್ತೆ. ಜೀರೋ ಈಸ್ ಈಕ್ವಲ್ ಟು ಮೈನಸ್ ಎ ರೂಟ್ ಆಫ್ ಪಿ ಬೈ ಎ ಐ ಇಂಟು ಎಲ್. ಇಲ್ಲಿ ನೋಡಿ ಇದು ಈ ಕಡೆ ಬಂದರೆ ಇದು ಲೆಫ್ಟಲ್ಲಿ ಬರ್ಕೊಳ್ಳಿ, ಇದನ್ನ ರೈಟಲ್ಲಿ ಬರ್ಕೊಳ್ಳಿ, ಮೈನಸ್ ಎ ಕಾಸ್ ಆಫ್ ರೂಟ್ ಆಫ್ ಪಿ ಬೈ ಎ ಐ ಇಂಟು ಎಲ್ ಈಸ್ ಈಕ್ವಲ್ ಟು ಜೀರೋ, ದೇರ್ ಫೋರ್ ಮೈನಸ್ ಡಿವೈಡ್ ಬೈ ಮೈನಸ್ ಜೀರೋ ಬೈ ಎನಿಥಿಂಗ್ ಈಸ್ ಜೀರೋ ಆಗುತ್ತೆ. ಕಾಸ್ ಆಫ್ ರೂಟ್ ಆಫ್ ಪಿ ಬೈ ಇ ಐ ಇಂಟು ಎಲ್. ಈಗ ನೋಡಿ ರೂಟ್ ಆಫ್ ಪಿ ಬೈ ಇ ಐ ಇಂಟು ಎಲ್ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಜೀರೋ. ಈಗ ಕಾಸ್ ಇನ್ವರ್ಸ್ ಜೀರೋ ಅಂದರೆ ನಾಲ್ಕು ಇಟ್ಕೊಳ್ಳಿ, ಕಾಸ್ ಪೈ ಬೈ ಟು ಅಂದರೆ ಜೀರೋ, ಕಾಸ್ ತ್ರೀ ಪೈ ಬೈ ಟು ಅಂದರೆ ಜೀರೋ, ಕಾಸ್ ಫೈವ್ ಪೈ ಬೈ ಟು ಅಂದರೆ ಜೀರೋ, ಇದಕ್ಕೆಲ್ಲ ಜೀರೋನೇ ಬರುತ್ತೆ. ಅದಕ್ಕೆ ಕಾಸ್ ಇನ್ವರ್ಸ್ ಜೀರೋ ಈಸ್ ಪೈ ಬೈ ಟೂನೂ ಆಗುತ್ತೆ, ಕಾಸ್ ಇನ್ವರ್ಸ್ ಜೀರೋ ಈಸ್ ತ್ರೀ ಪೈ ಬೈ ಟೂನೂ ಆಗುತ್ತೆ, ಫೈವ್ ಪೈ ಬೈ ಟೂನೂ ಆಗುತ್ತೆ. ಇದರ ಲೀಸ್ಟ್ ಪ್ರಾಕ್ಟಿಕಲ್ ವ್ಯಾಲ್ಯೂ ಅಂದರೆ ಇದೇ ಆಗುತ್ತೆ, ಸ್ಟಾರ್ಟಿಂಗ್ ಪೈ ಬೈ ಟೂನೇ ಆಗುತ್ತೆ. ಇದೆಲ್ಲ ಮಾಡ್ಕೊಂಡು ಕೂತ್ಕೋಬೇಡಿ, ಡೈರೆಕ್ಟಾಗಿ ಪೈ ಬೈ ಟೂ ಬನ್ನಿ. ರೂಟ್ ಆಫ್ ಪಿ ಬೈ ಇ ಐ ಇಂಟು ಎಲ್ ಈಸ್ ಈಕ್ವಲ್ ಟು ಪೈ ಬೈ ಟು. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ ನೋಡಿ ರೂಟ್ ಆಫ್ ಪಿ ಬೈ ಇ ಐ ಬಂದು ಬರೀ ಪಿ ಬೈ ಇ ಐ ಆಗುತ್ತೆ, ಇದು ಎಲ್ ಸ್ಕ್ವೇರ್ ಆಗುತ್ತೆ, ಇದು ಪೈ ಬೈ ಟು ಹೋಲ್ ಸ್ಕ್ವೇರ್ ಅಂದರೆ ಪೈ ಸ್ಕ್ವೇರ್ ಬೈ ಫೋರ್ ಆಗುತ್ತೆ. ಪಿ ಬೇಕು, ಇದನ್ನ ಈ ಕಡೆ ಕಳಿಸಿ, ಇದನ್ನ ಈ ಕಡೆ ಕಳಿಸಿ, ಪಿ ಈಸ್ ಈಕ್ವಲ್ ಟು ಪೈ ಸ್ಕ್ವೇರ್ ಇ ಐ ಬೈ ಫೋರ್ ಎಲ್ ಸ್ಕ್ವೇರ್. ಇದೇ ಯೂಲರ್ಸ್ ಕ್ರಿಪ್ಲಿಂಗ್ ಲೋಡ್ ವೆನ್ ದ ಕಾಲಮ್ಸ್ ಆರ್ ಕಾಲಮ್ ಈಸ್ ಫಿಕ್ಸ್ಡ್ ಅಟ್ ಒನ್ ಎಂಡ್ ಆ್ಯಂಡ್ ಫ್ರೀ ಅಟ್ ಅದರ್ ಎಂಡ್. ಗೊತ್ತಾಯ್ತಲ್ವಾ? ಥ್ಯಾಂಕ್ ಯು.